ಉಳಿದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ವಾಡಿಕೆಯಂತೆ ಕಾಣದ ಕೈಗಳ ಸಹಾಯ ಎಂದು ಮರೆಯಲು ಸಾಧ್ಯವಿಲ್ಲ. ಗವಿಸಿದ್ದಪ್ಪ ಮುತ್ತಾಪಳ್ಳಿ ಇಟ್ಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ನೂತನ ಮೂರ್ತಿ ಭವ್ಯ ಮೆರವಣಿಗೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟ್ಗಿ ಗ್ರಾಮದ ಮಾರುತೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿದ ಮೂರ್ತಿಯ ಮೆರವಣಿಗೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಶ್ರೀ ಮಾರುತೇಶ್ವರನ ಮೂರ್ತಿಯನ್ನ ಇಟಗಿ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಅದ್ದೂರಿಯಾಗಿ ಶ್ರೀ ಮಹೇಶ್ವರ ಭಜನಾ ಸಂಘ, ಶ್ರೀ ಗಾಳಿ ದುರ್ಗಾದೇವಿ ಭಜನಾ ಸಂಘ, ಶ್ರೀ ಶಾಂಭವಿ ಭಜನಾ ಸಂಘ, ಶ್ರೀ ಪ್ಯಾಟಿ ಬಸವೇಶ್ವರ ಭಜನಾ ಸಂಘದ ಸದಸ್ಯರುಗಳಿಂದ, ಗ್ರಾಮದ ಶ್ರೀ ಪಾಟಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೂ ಭಜನೆಯ ಮೂಲಕ ಭವ್ಯ ಮೆರವಣಿಗೆಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗವಿ ಸಿದ್ದಪ್ಪ ಮುದ್ದಾಬಳಿ ಮಾತನಾಡಿ, ನೂತನ ಮೂರ್ತಿಯನ್ನ ತಯಾರಿಸಿದ ನಂತರ ಮೂರ್ತಿಯನ್ನ ಆಂಜನೇಯನ ಉದಯಿಸದ ಅಂಜನಾದ್ರೆ ಬೆಟ್ಟದಿಂದ ಪೂಜೆ ಅಭಿಷೇಕ ಮಾರುತೇಶ್ವರನಿಗೆ ಜೀವಕಳೆ ನೆರವೇರಿಸುವುದರ ಮೂಲಕ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ಪ್ರತಿಷ್ಠಾಪಿಸಿದ್ದು, ಹಿಂದೆ ಇದ್ದ ಹಳೆಯ ಮೂರ್ತಿಯು ಮುಕ್ಕು ಹೊಂದಿದ್ದರಿಂದ ನೂತನ ಮೂರ್ತಿಯನ್ನ ನೆರವೇರಿಸಲು ಪೂಜಾರ ಬಂಧುಗಳು ನೂತನ ಮೂರ್ತಿ ತಯಾರಿಕೆಗೆ ವೆಚ್ಚವನ್ನ ಭರಿಸಿದ್ದಾರೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ವಾಡಿಕೆಯಂತೆ ಕಾಣದ ಕೈಗಳ ಸಹಾಯ ಎಂದು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಗ್ರಾಮದ ಗೋವಿಂದ ಮರಾಠಿ ಮಾತನಾಡಿದರು. ಮಾರುತೇಶ್ವರನ ಮೂರ್ತಿಯನ್ನ ದೇವಸ್ಥಾನಕ್ಕೆ ಕೊಡಮಾಡಿದ ಸಂಜೀವಪ್ಪ ಮಾಸ್ತರ್, ಪೂಜಾರ್, ಪ್ರಭು ಪೂಜಾರ್, ತಿಪ್ಪಣ್ಣ ಪೂಜಾರ್, ಬಸವರಾಜ್ ಪೂಜಾರ್, ಪಾರಮ್ಮ ಪೂಜಾರ್ ಕುಟುಂಬದವರಿಂದ ಮಾರುತೇಶ್ವರನ ಮೂರ್ತಿಯನ್ನ ದೇವಸ್ಥಾನಕ್ಕೆ ಕೊಡಮಾಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ಮಾರುತೇಶ್ವರ ಜೀವನೋಧಾರ ಟ್ರಸ್ಟ್ ಕಮಿಟಿ ಇಟಗಿ ಬಸನಗೌಡರು, ಪ್ರೊಫೆಸರ್ ಪಾಟೀಲ್ ಅಧ್ಯಕ್ಷರು, ಗೋವಿಂದ ರಾವ್ ಮರಾಠಿ ಕಾರ್ಯದರ್ಶಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಯುವಕರು, ಮಿತ್ರರು ಹಾಗೂ ಗ್ರಾಮದ ಮುಖಂಡರು ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಾಟಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ನಮ್ಮ ಭಾರತ ದೇಶದ ಹಿಂದೂ ಧರ್ಮದ ಒಂದು ತಳಹದಿಯಲ್ಲಿ ಒಂದು ಅನೇಕ ಸಾಮ್ರಾಜ್ಯದ ಒಂದು ದೊರೆಗಳು ಆಳಿಹೋದಂಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳು ನಮ್ಮ ಈ ಭರತ ಭೂಮಿಯಲ್ಲಿ ಜರುಗಿದಂಥ ಒಂದು ಸಂಗತಿ. ಅಂಥದ್ರಲ್ಲಿ ರಾಮಾಯಣನೊಂದು ಕೂಡ ಒಂದು. ರಾಮಾಯಣದಲ್ಲಿ ಶ್ರೀರಾಮ, ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ಇವರ ಪರಮ ಭಕ್ತನಾಗಿ ಆಂಜನೇಯ ತನ್ನ ಸೇವೆಯನ್ನು ಮಾಡಿದ ಅಂಥ ಒಂದು ಆಂಜನೇಯನ ಒಂದು ಅಶ್ವ 100 ಅಶ್ವಶಕ್ತಿಗಿಂತ ಒಬ್ಬ ಆಂಜನೇಯನ ಯುಕ್ತಿ ಮೇಲು ಅನ್ನುವಂಥ ದೃಷ್ಟಿಯಲ್ಲಿ ಸೀತಾಮಾತೆಯನ್ನು ಲಂಕಾಪಟ್ಟಣದಲ್ಲಿ ಅಪಹರಣ ಮಾಡಿದಾಗ ಆ ಒಂದು ಸೀತಾಮಾತೆಯನ್ನು ಎಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಆ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ತಂದುಕೊಟ್ಟಂಥ ಹಿರಿಮೆ ಇವತ್ತು ನಮ್ಮ ಆಂಜನೇಯನಿಗೆ ಸಲ್ತಾ ಇದೆ. ಅಂಥ ಆಂಜನೇಯ ನಮ್ಮ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪೂರ್ವಜರು ಒಂದು ಹೇಳುವ ಪ್ರಕಾರ ಸ್ವಾತಂತ್ರ್ಯ ಭಾರತದ ನಂತರ ನಮ್ಮ ಗ್ರಾಮದಲ್ಲೂ ಕೂಡ ಆಂಜನೇಯನ ಒಂದು ದೇವಸ್ಥಾನವನ್ನು ನಿರ್ಮಾಣ ಆಯಿತು. ಆ ದೇವಸ್ಥಾನದ ಅರ್ಚಕರಾಗಿ ನಮ್ಮ ಹಿರಿಯರು ನಿವೃತ್ತ ಶಿಕ್ಷಕರಾದಂಥ ಸಂಜೀವ ಮಾಸ್ತರ್ ಪೂಜಾರ್ ಅವರು ಮುಖ್ಯ ಒಂದು ಏನು ಅರ್ಚಕರಾಗಿ ಇಲ್ಲಿ ಸೇವೆಯನ್ನು ಮಾಡಿದಂಥದ್ದು ಗ್ರಾಮಸ್ಥರೆಲ್ಲರಿಗೂ ಒಂದು ಅವಿಸ್ಮರಣೀಯವಾಗಿ ಅವರಿಗೆ ಮನದಲ್ಲಿ ಉಳಿದಿದೆ. ಅದರ ಜೊತೆಗೇ ಈ ಒಂದು ದೇವಸ್ಥಾನ ಇದು ಶಿಥಿಲಗೊಂಡಾಗ ನಮ್ಮ ಇಟಗಿ ಗ್ರಾಮದ ಮಾಜಿ ಶಾಸಕರ ಪುತ್ರರಾದಂಥ ಬಸವಪ್ರಭು ಪಾಟೀಲ್ರವರು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಈ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡಿಕೊಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಆ ಒಂದು ಅನುದಾನವನ್ನು ಹಾಕಿ ಈ ದೇವಸ್ಥಾನವನ್ನು ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಿದಂಥ ಸಂಗತಿಯೂ ಕೂಡ ಗ್ರಾಮಸ್ಥರಲ್ಲಿ ಅಚ್ಚಳಿಯಂತೆ ಉಳಿದಿದೆ. ಅದರ ಜೊತೆಗೆ ಆಂಜನೇಯನನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಇಟಗಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯನ್ನು ನಮ್ಮ ಈಗಾಗಲೇ ತಿಳಿಸಿರುವ ಹಾಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಆಗಿರುವಂಥ ಗೋಸಿದಪ್ಪನವರಿಗೆ ಮತ್ತು ಈ ಗ್ರಾಮದ ಆದಿದೇವನಾಗಿರುವಂಥ ದೇವಸ್ಥಾನವನ್ನು ನಿರ್ಮಾಣವನ್ನು ಕೈಗೆತ್ತಿಕೊಂಡು ಮತ್ತು ಊರಿನ ಎಲ್ಲ ಗ್ರಾಮದ ಸಕಲ ಸದ್ಭಕ್ತರೊಂದಿಗೆ ಈ ಒಂದಿನ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥ ಇಟಗಿ ಗ್ರಾಮದ ಎಲ್ಲ ಮುಖ್ಯಸ್ಥರಿಗೂ
ಈ ಒಂದು ಗ್ರಾಮದಲ್ಲಿ ಏನೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೆ ಅದಕ್ಕೆ ಎಲ್ಲ ಸಹನಾನುಭೂತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಹಿರಿಯರ ಮಾರ್ಗದರ್ಶನ ಪೌರಾಣಿಕ ನಾಟಕ ಆಗಿರ್ಬೋದು, ಸಾಮಾಜಿಕ ನಾಟಕ ಆಗಿರ್ಬೋದು, ಈ ಒಂದು ನಮ್ಮೂರಿನ ಮೂಲೆ ಮೂಲೆಯಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಿಂಗೆ ಜರುಗ್ತಾ ಇದ್ದಾವೆ, ಮುಂದಿನೂ ಜರುಗ್ತಾ ಇದ್ದಾವೆ ಅಂತ ಒಂದು ಅನುಮೋದನೆಯನ್ನು ನಮಗೆ ಇಲ್ಲಿ ನಮ್ಮ ಮಾಸ್ಟರ್ ಬಸವನಗೌಡರು ಉದ್ದಾವಳಿ ಆಗಿರ್ಬೋದು, ಇನ್ನಿತರ ಭೀಮಕ್ಕ ಅಳಪ್ಪನವರಾಗಿರ್ಬೋದು, ಹಲವಾರು ಕಲಾವಿದರು ನಮಗೆ ಒಂದು ಆಶೀರ್ವಾದ